ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಹು ಕೇತುವಿನ ದೋಷ ಜಾತಕದಲ್ಲಿದ್ರೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಬೇಕು, ಈ ರಾಹುಕೇತು ದೋಷಗಳನ್ನ ಹೇಗೆ ನಾವು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ರಾಹುಕೇತುಗಳ ದೋಷ ಇದ್ರೆ ಯಾವ ರೀತಿಯಾದಂತಹ ಪರಿಣಾಮಗಳು ನಮ್ಮ ಮೇಲೆ ಬೀರುತ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಹುಕೇತುಗಳ ದೋಷ ಅನ್ನುವಂತಹದ್ದು 90% ಜನಕ್ಕೆ ಇದ್ದೇ ಇರುತ್ತದೆ ಜಾತಕದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಈ ರಾಹುಕೇತುವಿನ ದೋಷ ಅನ್ನುವಂತಹದ್ದು ಜಾತಕದಲ್ಲಿ ಇರೋದ್ರಿಂದ ಈ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ರಾಹುಕೇತುವಿನ ದೋಷವನ್ನ ನಿವಾರಣೆಯನ್ನ ಮಾಡ್ಕೊಳ್ತಾ ಇರ್ತೀವಿ. ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ನಾವು ಈ ರಾಹುಕೇತುವಿನ ದೋಷವನ್ನ ನಿವಾರಣೆ ಮಾಡಿಕೊಳ್ಳುವುದರ ಜೊತೆಗೆ ಈ ಕೆಲವೊಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಕೂಡ ನಾವು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ರಾಹುಕೇತುವಿನ ದೋಷದಿಂದ ನಾವು ಕ್ರಮೇಣವಾಗಿ ವಿಮುಕ್ತರಾಗಬಹುದು. ಈ ಒಂದು ರಾಹುವಿನ ದೋಷ ಅನ್ನುವಂತಹದ್ದೇನಾದ್ರೂ ನಮ್ಮ ಜಾತಕದಲ್ಲಿ ನಮಗಿದ್ರೆ ಹಲವಾರು ವಿಧವಾದಂತಹ ತೊಂದರೆಗಳು ತಾಪತ್ರಯಗಳು ನಮ್ಮ ಜೀವನದಲ್ಲಿ ಕಾಡ್ತಾ ಹೋಗುತ್ತದೆ. ಉದಾಹರಣೆಗೆ, ನಾವು ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಬದುಕಿ ಬಾಳುತ್ತಿರುವಂತಹ ವ್ಯಕ್ತಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಿರುವ ವ್ಯಕ್ತಿ ಇದ್ದಕ್ಕಿದ್ದಾಗೆ ಲಾಸನ್ನ ಅನುಭವಿಸ್ತಾನೆ. ಇದ್ದಕ್ಕಿದ್ದಂತೆ ಒಂದು ದೊಡ್ಡದಾಗಿರುವಂತಹ ಒಡೆತ ಒಂದು ಬೀಳುತ್ತದೆ. ರಾಹುವು ಎಲ್ಲವನ್ನ ನಾಶ ಮಾಡ್ತಾನೆ, ನಮ್ಮ ಜೀವನದ ಸುಖ ಸಂತೋಷವನ್ನೆಲ್ಲವನ್ನ ಕಿತ್ಕೊಳ್ತಾನೆ. ಸಾಕಷ್ಟು ವಿಧವಾದಂತಹ ಸಮಸ್ಯೆಗಳನ್ನ ಎದುರಿಸಕ್ಕೆ ನಮಗೆ ಈ ಒಂದು ರಾಹುಕೇತುಗಳ ದೋಷ ಅನ್ನುವಂತಹದ್ದು ಪರಿಣಾಮವಾಗಿ ನಮ್ಮ ಮೇಲೆ ಬೀರುತ್ತದೆ. ರಾಹುವಿನ ಒಂದು ದೋಷ ಅನ್ನುವಂಥದ್ದು ಕಾಡಿದ್ರೆ ನಾವು ಎಂತಹದ್ದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ನಮಗೆ ವಿಜಯವನ್ನಾಗ್ಲಿ ಅಥವಾ ಅದರಲ್ಲಿ ಒಂದು ಅಭಿವೃದ್ಧಿಯನ್ನಾಗ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನೋ ಒಂದರಿತದಂತಹ ಆಲಸ್ಯವನ್ನ, ಸೋಂಬೇರಿತನವನ್ನ, ಓದುವಂತಹ ವಿದ್ಯಾರ್ಥಿಗಳಿಗೂ ಅಷ್ಟೇ, ಓದುವಂತಹ ವಿದ್ಯಾರ್ಥಿಗಳಿಗೂ ಓದುವಂತಹ ಮನಸ್ಸನ್ನ ಕೊಡೋದಿಲ್ಲ, ಬಹಳ ಸೋಂಬೇರಿತನವನ್ನ ಕೊಡ್ತಾನೆ, ಹಾಗೆ ಬಹಳಷ್ಟು ತೊಂದರೆಗಳನ್ನ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ರಾಹುವಿನ ದೋಷ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಹಾಗಾಗಿ ಭಾನುವಾರದ ದಿನದಂದು ರಾಹುವಿನ ಒಂದು ದೋಷವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಈ ಹುತ್ತದ ಬಳಿ ಹೋದ್ರೆ ಹುತ್ತದ ಬಳಿ ರಾಹುವಿನ ಒಂದು ಪ್ರಭಾವ ಹೆಚ್ಚಿನದಾಗಿರೋದ್ರಿಂದ ಹುತ್ತದ ಬಳಿ ಹೋಗಿ ರಾಹುಕಾಲದ ಸಮಯದಲ್ಲಿ ಭಾನುವಾರದ ದಿನದಂದು ನೀವು ಹುತ್ತಕ್ಕೆ ನೀರನ್ನ ಹಾಕಿ ಅರಿಶಿನ ಕುಂಕುಮಗಳನ್ನು ಸಮರ್ಪಣೆ ಮಾಡಿ ಹಾಲನ್ನ ಎರೆದು 3 ಪ್ರದಕ್ಷಿಣೆಗಳನ್ನ ಹಾಕೊಂಡ್ಬರೋದ್ರಿಂದ ಭಾನುವಾರದ ದಿನದಂದು ಈ ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳನ್ನ ನಾವು ನಿವಾರಣೆಯನ್ನ ಮಾಡ್ಕೊಳ್ಬಹುದು. ಹಾಗೇನೆ ಅದರ ಜೊತೆಗೆ ರಾಹುವಿನ ಪ್ರಭಾವ ಇನ್ನೊಂದು ವಸ್ತು ಮೇಲಿದೆ, ಅದೇ ಈ ಒಂದು ನವಿಲಗರಿ. ಈ ನವಿಲಗರಿಗಳನ್ನ ರಾಹು ಕೇತುವಿಗೆ ಸಂಬಂಧಪಟ್ಟ ಹಾಗೆ ಇದು ಗಂಡ ಹೆಂಡತಿಯ ಮಧ್ಯೆ ಕೂಡ ರಾಹು ಬಹಳಷ್ಟು ವ್ಯತಿರಿಕ್ತಕವಾದಂತಹ ಪರಿಣಾಮಗಳನ್ನ ಬೀರ್ತಾ ಇರ್ತಾನೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನೇ ಕಡಿಮೆ ಆಗಿರುತ್ತೆ. ಒಬ್ಬರ ಮೇಲೆ ಒಬ್ರು ಅನುಮಾನಗಳನ್ನ, ಒಬ್ಬರ ಮೇಲೆ ಒಬ್ರು ಕೆಸರಚ್ಚುವಂತಹ ವಿಧಾನಗಳನ್ನ, ಇವ್ರ ತಪ್ಪು ಅವರು ಅವ್ರ ತಪ್ಪು ಇವ್ರು ಹುಡುಕ್ತಾ ಇರುವಂತಹದನ್ನ ರಾಹು ಹೆಚ್ಚಿನ ಪ್ರಭಾವವನ್ನ ಬೀರ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ನಿಮ್ಮ ಬೆಡ್ರೂಮ್ನಲ್ಲಿ ಈ ಒಂದು 3 ನವಿಲಗರಿಯನ್ನ ಇಟ್ಕೊಳ್ಳೋದ್ರಿಂದ, ಪ್ರತಿನಿತ್ಯ ಎದ್ದ ತಕ್ಷಣ ನವಿಲಗರಿಯನ್ನ ನೀವು ನೋಡೋದ್ರಿಂದ ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅವಗಾಹನಗಳೇನಿದ್ರು ಕೂಡ ಅದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಇದು ಹೆಚ್ಚಿನದಾಗಿ ನಮಗೆ ಅನುಕೂಲವಾಗುತ್ತೆ. ಹಾಗೇನೆ ಅದರ ಜೊತೆಗೆ ಈ ಭಾನುವಾರದ ದಿನದ ಸಮಯದಲ್ಲೇ ನೀವು ಏನ್ ಮಾಡ್ಬೇಕು ಅಂದ್ರೆ ರಾಹುಕೇತುವಿನ ಒಂದು ರಾಹುವಿನ ದೋಷ ಇರುವಂತಹವರು ಈ ಒಂದು ತೆಂಗಿನಕಾಯಿಯನ್ನ ಪೂರ್ಣವಾಗಿ ಸಿಪ್ಪೆ ಮೇಲಿನ ಸಿಪ್ಪೆ ತೆಗೆದು ಬರೀ ಜುಟ್ಟು ಇರುವಂತಹ ತೆಂಗಿನಕಾಯನ್ನ ನೀವು ಹರಿಯುವಂತಹ ನದಿಗೆ ಭಾನುವಾರದ ದಿನದಂದು ಬಿಡೋದ್ರಿಂದ ಖಂಡಿತವಾಗಿ ನಿಮಗೆ ಇರುವಂತಹ ರಾಹು ದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಪುರೋಹಿತರಿಗೆ ಅಂದ್ರೆ ಪುರೋಹಿತರಿಗೆ ಪೂಜಾರಿಗಳಿಗೆ ನೀವು ಮೂಲಂಗಿಯನ್ನ ನೀವು ದಾನವಾಗಿ ನೀಡೋದ್ರಿಂದ ಕೂಡ ಈ ಒಂದು ರಾಹುವಿನ ದೋಷ ಅನ್ನುವಂತಹದನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಅನೇಕ ವಿಧವಾಗಿ ನಮಗೆ ತೊಂದರೆಯನ್ನ ರಾಹುವಿಂದ ಆಗ್ತಾ ಇದ್ರೆ ಈ ರೀತಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಬಹುದು. ಇನ್ನು ಕೇತುವಿನ ದೋಷವಿದ್ರೆ ಬಹಳಷ್ಟು ಆಕಸ್ಮಿಕವಾದಂತಹ ತೊಂದರೆಗಳನ್ನ ಬಂದೊದಗಿಸ್ತಾನೆ. ನಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನಾವು ಈ ತರ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ. ಆ ರೀತಿಯಾದಂತಹ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಕೇತು. ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಪ್ರಾಬ್ಲಮ್ಸ್ಗಳು, ಹಾಗೇನೆ ತಮ್ಮ ತಂದೆ ಯಾರಿಗೆ ಈ ಕೇತುವಿನ ದೋಷ ಇರುವವರು ತಂದೆ ತಾಯಿಗಳಿಗೆ ಅನಾರೋಗ್ಯ ಸಮಸ್ಯೆ ಉಂಟು ಮಾಡುವಂಥದ್ದು, ಹಾಗೇನೆ ಪ್ರತಿಯೊಂದು ವಿಷಯದರಲ್ಲೂ ಕೂಡ ಏನೋ ಒಂದಿರತಕ್ಕಂತಹ
ಅಸಮಾಧಾನ ಅಂತಹದ್ದು, ಹಾಗೇನೆ ವೈರಕ್ತ್ಯವನ್ನ ಅಂದ್ರೆ ಆಧ್ಯಾತ್ಮಿಕದ ಕಡೆಗೆ, ಮುಕ್ತಿ ಜೀವನದ ಕಡೆಗೆ, ಸನ್ಯಾಸತ್ವದ ಕಡೆಗೆ ಬಹಳಷ್ಟು ಒಲವನ್ನ ತೋರಿಸ್ತಾನೆ. ಈ ತೋರಿಸುವ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾನೆ ಕೇತು. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನ ನೀವು ಎದುರಿಸ್ತಾ ಇದ್ರೆ, ನೀವು ಮಂಗಳವಾರದ ದಿನದಂದು ಕಾಲಭೈರವೇಶ್ವರನ ಸ್ವಾಮಿ ದರ್ಶನವನ್ನ ಮಾಡಿ, ಹಾಗೇನೆ ಮಂಗಳವಾರದ ದಿನದಂದು ನಾಯಿಗಳಿಗೆ, ಕಾಲಭೈರವನ ಸ್ವರೂಪವಾಗಿರುವಂತಹ ನಾಯಿಗೆ ನೀವು ಬ್ರೆಡ್ಗೆ ಒಂದೇ ಒಂದು ಅನಿಯಷ್ಟು ಎಳ್ಳು ಎಣ್ಣೆಯನ್ನ ಹಚ್ಚಿಬಿಟ್ಟು ಅದನ್ನ ಬ್ರೆಡ್ಡನ್ನ ನೀವು ನಾಯಿಗೆ ಹಾಕೋದ್ರಿಂದ ಈ ಒಂದು ಕೇತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ಬಹುದು. ಇನ್ನು ಕೇತು ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಜೊತೆ ಯಾವಾಗ್ಲೂ ಕೂಡ, ನೀವು ತಿನ್ನುವಂತಹ ಆಹಾರದಲ್ಲಿ ನಿಮ್ಮ ಜೊತೆ ಯಾವಾಗ್ಲೂ ಕೂಡ ಈ ಒಂದು ಹಾಗಲಕಾಯನ್ನ ಕೂಡ ನೀವು ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಕೇತುವಿಗೆ ಹಾಗಲಕಾಯಿ ಅಂದ್ರೂ ಕೂಡ ಬಹಳ ಪ್ರಿಯ ಅಂತಲೂ ಕೂಡ ಹೇಳ್ತಾರೆ. ಅದರ ಜೊತೆಗೆ ಇನ್ನು ಈ ಕೇತುವಿನ ಒಂದು ದೋಷವನ್ನ ನಿವಾರಣೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ, ಮಂಗಳವಾರದ ದಿನದಂದು ಪುರೋಹಿತರಿಗೆ ಅಥವಾ ಪಂಡಿತರುಗಳಿಗೆ, ನಿಮಗೆ ನಿಮ್ಮ ಶಕ್ತ್ಯಾನುಸಾರ ನಿಮ್ಮ ಮನೆಯ ಹತ್ರ ಇರುವಂತಹ ಪುರೋಹಿತ ಪಂಡಿತರಿಗೆ ನೀವು ಒಣದ್ರಾಕ್ಷಿ ಖರ್ಜೂರವನ್ನ ದಾನವಾಗಿ ನೀಡೋದ್ರಿಂದ ಕೂಡ ಈ ಕೇತುವಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ವಿಮುಕ್ತರಾಗಬಹುದು. ಅದರ ಜೊತೆಗೆ ನೀವು ಪ್ರತಿನಿತ್ಯವೂ ಕೂಡ ದೇವರಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ, ಈ ಪೂಜೆ ಮಾಡುವಾಗ ಕುಳಿತುಕೊಂಡು ನಾವು ಹಾಸನವನ್ನ ಹಾಕೊಂಡು ಅದ್ರ ಮೇಲೆ ಒಂದು ಚಾಪೆ ಹಾಕೊಂಡು ಪೂಜೆ ಮಾಡ್ತಾ ಇರ್ತೀವಲ್ವಾ, ಆ ಚಾಪೆ ಹಾಕೊಳ್ಳ ಅದಕ್ಕೂ ಶ್ರೇಷ್ಠವಾಗಿರುವಂತಹ ದರ್ಬೆಯಿಂದ ಮಾಡಿದಂತಹ ಚಾಪೆಯನ್ನ ನಾವು ಉಪಯೋಗಿಸೋದ್ರಿಂದ, ಈ ದರ್ಬೆ ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ವಸ್ತು ಕೇತುವಿಗೆ ಬಹಳ ಪ್ರಿಯ. ಹಾಗೆಯೇ ಕೇತುವಿಗೆ ಬಹಳ ಪ್ರೀತಿ ಆಗಬೇಕು ಅಂದ್ರೆ ದರ್ಬಾ ಚಾಪೆಯ ಮೇಲೆ, ದರ್ಬೆಯಿಂದ ಮಾಡಿದಂತಹ ಚಾಪೆಯ ಮೇಲೆ ಕುಳಿತು ಪೂಜೆಯನ್ನ ಮಾಡೋದ್ರಿಂದ ನಮಗಿರುವಂತಹ ಕೇತುವಿನ ದೋಷದಿಂದ ನಾವು ವಿಮುಕ್ತರಾಗಬಹುದು. ಈ ರೀತಿಯಾಗಿ ರಾಹು ಕೇತುವಿನ ದೋಷ ಇರುವಂತಹವರು, ರಾಹು ದೋಷ ಇರುವಂತಹವರು ಈ ವಿಧವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಹಾಗೆ ಕೇತು ದೋಷ ಇರುವಂತಹವರು ಈ ವಿಧವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ರಾಹು ಕೇತುಗಳ ದೋಷದಿಂದ ವಿಮುಕ್ತಿಯನ್ನ ಪಡ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾದಂತಹ ಪರಿಹಾರಗಳನ್ನ ಮಾಡಿಕೊಂಡು ಮನೆಯಲ್ಲೇ ಈ ಒಂದು ರಾಹುಕೇತುವಿನ ದೋಷದಿಂದ ವಿಮುಕ್ತರಾಗಿ ಜೀವನದಲ್ಲಿ ಸತ್ಫಲಗಳನ್ನ ಪಡೆಯಿರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್.